ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಶೋಭಾ. ವಾರ್ತೆಗಳ ವಿವರ. ತುಮಕೂರು ತಾಲೂಕಿನಲ್ಲಿ ಚಿರತೆಗೆ ಮತ್ತೊಂದು ಮಗು ಬಲಿಯಾಗಿದ್ದು, ಸ್ಥಳಕ್ಕೆ ಭೇಟಿ ಇತ್ತ ಸಚಿವರು, ಶಾಸಕರು, ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನರಭಕ್ಷಕ ಚಿರತೆಯಿಂದ ಬಲಿಗಳ ಮೇಲೆ ಬಲಿ ಬೀಳುತ್ತಿದ್ದಾವೆ ಎಂದು ಕಳೆದ ತಿಂಗಳಿಂದ ಸುದ್ದಿ ಪ್ರಸಾರ ಆಗುತ್ತಲೇ ಇದೆ. ಸಾರ್ವಜನಿಕರು ಚಿರತೆಯನ್ನ ದಯವಿಟ್ಟು ಸೆರೆ ಹಿಡಿದು ನಮ್ಮ ಪ್ರಾಣವನ್ನ ಉಳಿಸಿ ಎಂದು ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಮನವಿ ಮಾಡುತ್ತಲೇ ಇದ್ದಾರೆ. ಆದರೂ ಬೋನು ಇಟ್ಟಿದ್ದೇವೆ, ಚಿರತೆ ಹಿಡಿಯಲು ಮುಂದಾಗಿದ್ದೇವೆ ಎಂದು ಅರಣ್ಯ ಅಧಿಕಾರಿಗಳು ಹೇಳುತ್ತಲೇ ಬರುತ್ತಿದ್ದಾರೆ. ಕಳೆದ ತಿಂಗಳುಗಳಿಂದ ಹೆಚ್ಚು ಪ್ರಾಣಿಗಳು ಅಷ್ಟೇ ಅಲ್ಲ ವೀಕ್ಷಕರೇ, ಮುಗ್ಧ ಮಕ್ಕಳನ್ನು ತಿಂದು ತೆಗೆದೇ ಪಾಪಿ ಚಿರತೆ. ಪ್ರಿಯ ವೀಕ್ಷಕರೇ, ಅಧಿಕಾರಿಗಳ ಬೇಜವಾಬ್ದಾರಿಯೋ ಸರ್ಕಾರದ ಒತ್ತಾಯ ಇಲ್ಲವೋ ಗೊತ್ತಿಲ್ಲ, ಆದರೆ ಚಿರತೆಗೆ ದಿನೇ ದಿನೇ ಬಲಿಗಳು ಬೀಳುತ್ತಲೇ ಇದ್ದಾವೆ. ಮತ್ತೊಂದು ಮುಗ್ಧ ಮಗು ಚಿರತೆ ಬಾಯಿಗೆ ಕಳೆದ ರಾತ್ರಿ ಸಿಕ್ಕಿದೆ. ಹೌದು, ಸುಮಾರು 7 ಗಂಟೆಗೆ ತುಮಕೂರು ಗ್ರಾಮಾಂತರದ ಹೆಬ್ಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೋಚೋನಹಳ್ಳಿ ಗ್ರಾಮದಲ್ಲಿ ಚಿರತೆ ದಾಳಿ ಮಾಡಿದ್ದು 2.5 ವರ್ಷದ ಚಂದನ ಎನ್ನುವ ಹೆಣ್ಣು ಮಗುವಿನ ಪ್ರಾಣವನ್ನ ತೆಗೆದುಕೊಂಡಿದೆ. ಸ್ಥಳಕ್ಕೆ ಅರಣ್ಯ ಸಚಿವರಾದ ಆನಂದ್ ಸಿಂಗ್, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ನೀಡಿ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಸಚಿವರು ಗ್ರಾಮಕ್ಕೆ ಭೇಟಿ ಕೊಡುತ್ತಿದ್ದಂತೆಯೇ ಆಕ್ರೋಶಗೊಂಡ ಗ್ರಾಮಸ್ಥರು ಅರಣ್ಯ ಅಧಿಕಾರಿಗಳನ್ನು ಅಮಾನತುಗೊಳಿಸಿ, ನಿಮ್ಮ ಮನೆಯಲ್ಲೂ ಹೀಗಾಗಿದ್ದರೆ ಸುಮ್ಮನೆ ಇರುತ್ತಿದ್ದೀರಾ ಎಂದು ಆಕ್ರೋಶಗೊಂಡರು. ಇದೇ ಸಂದರ್ಭದಲ್ಲಿ ಮಾಧುಸ್ವಾಮಿ ಮಾತನಾಡಿ, ಚಿರತೆ ಕಂಡಲ್ಲಿ ಗುಂಡಿಕ್ಕಿ ಕೊಲ್ಲಲು ಸಚಿವರ ಜೊತೆ ಮಾತನಾಡಿ ಆದೇಶ ಮಾಡಿದ್ದೇವೆ, ನಾಳೆ ಬೆಳಗ್ಗೆಯಿಂದಲೇ ಕಾರ್ಯಾಚರಣೆ ಶುರುವಾಗಲಿದೆ ಎಂದು ಹೇಳಿ ಮೃತ ಮಗುವಿನ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿದ್ದಾರೆ. ಒಟ್ಟಾರೆ ಸಾವು ಮೇಲೆ ಸಾವು ಆದರೆ ಮಾತ್ರ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳುವುದು ಎಂಬ ಪ್ರಶ್ನೆ ಕಾಡತೊಡಗಿದೆ. ಸ್ಪೆಷಲ್ ರಿಪೋರ್ಟ್, ಬ್ಯೂರೋ ಗಜೇಂದ್ರ, ಡಿಜಿಟಲ್ ನ್ಯೂಸ್, ತುಮಕೂರು. ತುಮಕೂರಿನಲ್ಲಿ ಅಟಲ್ ಭೂಜಲ ಯೋಜನೆ ಅಂತರ್ಜಲ ಜನಜಾಗೃತಿ ಅಭಿಯಾನಕ್ಕೆ ಚಾಲನೆಯನ್ನ ನೀಡಲಾಯಿತು. ತುಮಕೂರು ಜಿಲ್ಲೆಯು ಅಂತರ್ಜಲ ಸ್ವಾವಲಂಬನ ಜಿಲ್ಲೆಯಾಗಬೇಕೆಂದು ಅಂತರ್ಜಲ ಅಭಿವೃದ್ಧಿ ಇಲಾಖೆ ನಿರ್ದೇಶಕ ಕಾಂತರಾಜ್ ಕರೆ ನೀಡಿದರು. ತುಮಕೂರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಅಟಲ್ ಭೂಜಲ ಯೋಜನೆಯ ಅಂತರ್ಜಲ ಜಾಗೃತಿ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾಂತರಾಜ್ ಅವರು ಮಾತನಾಡಿದರು. ಅಂತರ್ಜಲದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿದ್ದು ಕೊಳವೆ ಬಾವಿ ಕೊರೆಯುವುದನ್ನು ಕಡಿಮೆ ಮಾಡಬೇಕೆಂದು ತಿಳಿಸಿದರು. ತುಮಕೂರು ಜಿಲ್ಲೆಯಲ್ಲಿ 2,500 ಕೊಳವೆ ಬಾವಿಗಳಿದ್ದು ಸಾವಿರಾರು ಕೊಳವೆ ಬಾವಿಗಳು ನೀರಿಲ್ಲದೆ ಒಣಗಿ ಹೋಗಿದೆ ಎಂದು ತಿಳಿಸಿದರು. ಅಂತರ್ಜಲ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯ ಸಹ ನಡೆದಿದೆ ಎಂದು ಕಾಂತರಾಜ್ ತಿಳಿಸಿದರು. ಅದನ್ನು ಹೊರತುಪಡಿಸಿ ನಾವು ಅಂತರ್ಜಲನ ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡಬಹುದು, ಯಾಕೆ ನಾವು ಬೋರ್ವೆಲ್ಸ್ಗಳನ್ನ ಕೊಡುಗೆಯನ್ನು ಕಡಿಮೆ ಮಾಡ್ತಾ ಬರಬೇಕು, ಇದಕ್ಕೆ ನೆವರ್ ಎಂಡಿಂಗ್. ನೀವು ಇವತ್ತು 1,000 ಅಡಿ ಕೊಡಿದ್ರೆ ಮತ್ತೆ ನೀರು ಕೆಳಗಡೆ ಹೋಗುತ್ತೆ, ನೆಕ್ಸ್ಟ್ 2,000 ಅಡಿ ಕೊಡಬೇಕಾಗುತ್ತೆ, ಒಂದು ಬೋರ್ವೆಲ್ಗೆ 5-10 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಇದು ನಿಯಂತ್ರಣಕ್ಕೆ ಬರಬೇಕು, ಕಂಟ್ರೋಲ್ ಆಗಬೇಕು. ಅದರಿಂದ ನಿಮ್ಮ ಜಮೀನಿನಲ್ಲಿ ಏನು ಮಳೆ ಬರುತ್ತೆ ಅದು ಪಕ್ಕದ ಜಮೀನಿಗೆ ಹರಿಬಾರ್ದು, ಅದು ನಿಮ್ಮ ಜಮೀನಲ್ಲೇ ಇರಬೇಕು, ಅಲ್ಲೇ ಕೆಳಗಡೆ ಹೋಗಬೇಕು. ಆ ಥರದ ಒಂದು ವ್ಯವಸ್ಥೆ ನಾವು ಮಾಡಬೇಕು. ಈ ನಿಮ್ಮ ಮಳೆ ನಿಮ್ಮದದು, ನಿಮ್ಮ ಜಲ ನಿಮ್ಮದು. ನಾವು ಎಷ್ಟೇ ಡ್ಯಾಮ್ನಲ್ಲಿ ನೀರು ಕಟ್ಟಿ ನಾವು ನೀರನ್ನು ಕೊಡ್ಬೋದು, ನೋಡಿ ಡ್ಯಾಮ್ನಲ್ಲಿರೋ ನೀರಿಗೂ ನಮ್ಮ ಅಂತರ್ಜಲದ ನೀರು ಕಂಪೇರ್ ಮಾಡಿ ನಾನು ಹೇಳ್ತೀನಿ. ಡ್ಯಾಮ್ನಲ್ಲಿರೋ ನೀರು ಎಷ್ಟೋ ಪ್ರದೇಶನ ಮುಳುಗಡೆ ಮಾಡುತ್ತೆ. ಸೊ ಹಿಂದಿನ ಕಾಲದಲ್ಲಿ ಏನೋ ಜನರು ಸಾಗರ ಇಟ್ಟು ಡ್ಯಾಮ್ ಕಟ್ಟಲಿಕ್ಕೆಲ್ಲ ಅವಕಾಶ ಮಾಡಿದ್ರು, ಇವತ್ತು ಯಾರಾದರೂ ಒಂದು ಡ್ಯಾಮ್ ಕಟ್ಟಕ್ಕೆ ಸಾಧ್ಯನಾ? ಜನರು ಅಸೋಸಿಯೇಷನ್ ಅಷ್ಟು ಘನತೆ ಆಗುತ್ತೆ. ಸೊ ಅಷ್ಟು ಮುಳುಗಡೆ ಆಗುತ್ತೆ, ಮುಳುಗಡೆ ಕಾಂಪನ್ಸೇಷನ್ ಕೊಡಬೇಕು, ಒಳ್ಳೆ ಫರ್ಟೈಸ್ ಆಗಿಬಿಡ್ತಾರೆ. ಅಂತರ್ಜಲದಲ್ಲಿ ಯಾವುದೇ ಮುಳುಗಡೆ ಇಲ್ಲ. ಆಮೇಲೆ ಡ್ಯಾಮ್ನಿಂದ ನಿಮ್ಮ ಜಮೀನಿನವರಿಗೆ ನೀರು ಬರಬೇಕಾದ್ರೆ ಎಷ್ಟು ದೂರದಲ್ಲೂ ಅದು ಚಾನಲ್ ಮಾಡಬೇಕು, ಪೈಪ್ಲೈನ್ ಹಾಕಬೇಕು. ನಿಮ್ದೇನಿಲ್ಲ, ಒಂದು ಹೋಲ್ ಮಾಡಿದ್ರೆ ಸಾಕು, ನೀರು ಬರುತ್ತೆ. ಸೊ ಆಮೇಲೆ ಆವಿಯಾಗುತ್ತೆ, ಅಂತ ಡ್ಯಾಮ್ನಲ್ಲಿ ನೀರು ಬೇಕಾದಷ್ಟು ಆವಿಯಾಗಿ ಹೋಗುತ್ತೆ, ನಮ್ಮ ಅಂತರ್ಜಲದಲ್ಲಿ ಆವಿಯಾಗೋದಿಲ್ಲ. ಈ ಕಾರಣದಿಂದಾಗಿ ಅಂತರ್ಜಲದಲ್ಲಿ ಇರೋ ನೀರು ನಮ್ಮದು, ನಮ್ಮ ಜಮೀನಿನ ಕೆಳಗಡೆ ಇರೋದು ನಮ್ಮದು ಅನ್ನೋದಂಥ ಒಂದು ವಾತಾವರಣ ಪಡೆದರೆ ಯಾವುದೇ ಕಾರಣಕ್ಕೆ ಯಾವತ್ತೂ ನಮ್ಮ ಅಂತರ್ಜಲ ಬರ್ತೋದಿಲ್ಲ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಮಾಡಬೇಕು ಈ ಯೋಜನೆ. ವಿಧಾನ ಪರಿಷತ್ ಸದಸ್ಯ ವೈ ಎ ನಾರಾಯಣ ಸ್ವಾಮಿ ಮಾತನಾಡಿ, 97% ನೀರು ಇದ್ದರೂ ಕುಡಿಯುವ ನೀರಿಗೆ ಮಾತ್ರ ಹಾಹಾಕಾರ ತಪ್ಪಿಲ್ಲ ಎಂದರು. ನೀರು ಬದುಕಿನ ಪ್ರಶ್ನೆಯಾಗಿದ್ದು ನೀರು ಜೀವ ರಕ್ಷಕ ಔಷಧಿ ಎಂದೇ ನಾರಾಯಣ ಸ್ವಾಮಿ ಬಣ್ಣಿಸಿದರು. 67% ನೀರಲ್ಲಿ ಉಪಯೋಗಕ್ಕೆ ಬರುವ ನೀರು ಓನ್ಲಿ 0.67%. 67% ನೀರಲ್ಲಿ ಸಮುದ್ರದ ಈ ಓಷನ್ಸ್ ಸಮುದ್ರಗಳೆಲ್ಲ ತುಂಬೋಗಿರುವ ನೀರಿನ ಪ್ರಮಾಣ ಎಷ್ಟು ಅಂದ್ರೆ 97%. ಇನ್ನು 3% ಅಲ್ಲಿ 2.9% ಈ ಐಸ್ ಗಡ್ಡೆಗಳಲ್ಲಿ ನೀರು ಶೇಖರಣೆ ಆಗಿದೆ. ಇನ್ನು ಇರುವ 0.63% ಇರೋದು ಅಂತರ್ಜಲದ ಅಂತರ ಭೂಮಿಯ ಕೆಳಗೆ ಅಂತರ್ಜಲವಾಗಿ ಶೇಖರಣೆ ಆಗಿದೆ.
ಇನ್ನು ನಾವು ಮೇಲೆ ನೋಡ್ತಾ ಇದ್ದೀವಲ್ಲ ನೀರು ಸರ್ಫೇಸ್ ವಾಟರ್ ಇಟ್ ಈಸ್ ಓನ್ಲಿ 0.01%. ಅದು ಅರ್ಥ ಮಾಡ್ಕೋಬೇಕು. ನೀರಿನ ಪ್ರಮಾಣ ನಾವು ಮೇಲ್ಮೇಲೆ ನೋಡ್ತೀವಲ್ಲ, ಮಳೆ ಬಿದ್ದಾಗ ಹರಿಯುವ ನೀರು, ಈ ಡ್ಯಾಮ್ಗಳಲ್ಲಿ ಶೇಖರಣೆ ಮಾಡಿರುವ ನೀರು, ಮತ್ತೆ ಈ ಹಳ್ಳ ಕೊಳ್ಳೆಗಳಲ್ಲಿ ಶೇಖರಣೆ ಮಾಡುವ ನೀರೆಲ್ಲ ಸೇರಿ 0.1% ಮಾತ್ರ, 0.01%. ಆದ್ರೆ ಭೂಮಿಯ ಕೆಳಗೆ ನಾವೇನು ಇದ್ದೀವಿ, ನಮ್ಮ ಭೂಮಿಯ ಕೆಳಗೆ ಒಳಗೆ ಶೇಖರಣೆ ಆಗಿರೋ ನೀರಿನ ಪ್ರಮಾಣ ಎಷ್ಟು ಅಂದ್ರೆ 0.67%. ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಕಣ್ಣಿಗೆ ಕಾಣದೇ ಇರುವಷ್ಟು ನೀರು ಭೂ ಗರ್ಭದಲ್ಲಿ ಶೇಖರಣೆ ಆಗಿದೆ. ಸಂಸದ ಜಿಎಸ್ ಬಸವರಾಜು, ಮಧುಗಿರಿ ಶಾಸಕ ವೀರಭದ್ರಯ್ಯ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್, ಸಣ್ಣ ನೀರಾವರಿ ಇಲಾಖೆ ಸರ್ಕಾರದ ಕಾರ್ಯದರ್ಶಿ ಮೃತ್ಯುಂಜಯಪ್ಪ, ಜಿಲ್ಲಾ ಪಂಚಾಯಿತಿ ಸಿಇಒ ಶುಭ ಕಲ್ಯಾಣ್ ಮತ್ತಿತರರು ಪಾಲ್ಗೊಂಡಿದ್ದರು. ಈ ಅಭಿಯಾನ ಕಾರ್ಯಕ್ರಮಕ್ಕೆ ಜಿಲ್ಲೆಯೆಲ್ಲೆಡೆಯಿಂದ ನೂರಾರು ಮಂದಿ ಆಗಮಿಸಿದ್ದರು. ತುಮಕೂರಿನಲ್ಲಿ ಅಟಲ್ ಭೂಜಲ ಯೋಜನೆ ಅಂತರ್ಜಲ ಜನಜಾಗೃತಿ ಅಭಿಯಾನಕ್ಕೆ ಚಾಲನೆಯನ್ನ ನೀಡಲಾಯಿತು. ಮಾಗಡಿಯಲ್ಲಿ ಹಲವಾರು ಕಡೆ ಸಾವಿರಾರು ಅಭಿಮಾನಿಗಳಿಂದ ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣನವರ 55ನೇ ಹುಟ್ಟುಹಬ್ಬವನ್ನ ಬಹಳ ಅದ್ದೂರಿಯಿಂದ ಆಚರಿಸಿದರು. ಮಾಗಡಿ ಪಟ್ಟಣದಾದ್ಯಂತ ಹಲವಾರು ಕಡೆ ಸಾವಿರಾರು ಅಭಿಮಾನಿಗಳಿಂದ ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣರವರ 55ನೆಯ ಹುಟ್ಟುಹಬ್ಬವನ್ನ ಬಹಳ ಅದ್ದೂರಿಯಾಗಿ ಆಚರಿಸಿದರು. ಮಾಗಡಿ ಪಟ್ಟಣದಾದ್ಯಂತ ಹಲವಾರು ಕಡೆಗಳಿಂದ ಸಾವಿರಾರು ಅಭಿಮಾನಿಗಳಿಂದ ಮಾಗಡಿ ಕ್ಷೇತ್ರದ ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣರವರ 55ನೆಯ ಹುಟ್ಟುಹಬ್ಬವನ್ನ ಪಟಾಕಿ ಸಿಡಿಸಿ ದೊಡ್ಡದಾದ ಸೇಬಿನ ಹಾರ, ಬೃಹತ್ ಹೂವಿನ ಹಾರ ಹಾಗೂ ಕೇಕ್ಗಳನ್ನ ಕತ್ತರಿಸುವ ಮೂಲಕ ಅಭಿಮಾನಿಗಳು ಬಹಳ ಅದ್ದೂರಿಯಾಗಿ 55ನೆಯ ಜನ್ಮದಿನವನ್ನ ಆಚರಿಸಿದರು. ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣರವರು ಮಾತನಾಡಿ, ಇಂದು ನನ್ನ ಕಾರ್ಯಕರ್ತರು ಅಭಿಮಾನಿಗಳು ಇಷ್ಟು ಅದ್ದೂರಿಯಾಗಿ ನನ್ನ ಜನ್ಮದಿನವನ್ನ ಆಚರಿಸುತ್ತಿದ್ದಾರೆ. ಹಿಂದೆ ಯಾವುದೋ ಗಳಿಗೆಯಲ್ಲಿ ಕ್ಷೇತ್ರದಲ್ಲಿ ಅಧಿಕಾರ ಕೈತಪ್ಪಿರಬಹುದು, ಆದರೆ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳ ಉತ್ಸಾಹ ಎಂದಿಗೂ ಕೈತಪ್ಪುವುದಿಲ್ಲ. ಎಲ್ಲಾ ಕಾರ್ಯಕರ್ತರು ಒಂದಾಗಿ ಬಹಳ ಉಮ್ಮನಸ್ಸಿನಿಂದ ಸೋಲು ಎನ್ನುವುದು ಮರುಕಳಿಸದಿರಲಿ ಎನ್ನುವ ಅಭಿಲಾಷೆಯಿಂದ ಕ್ಷೇತ್ರದಲ್ಲಿ ನಾವೆಲ್ಲ ಒಂದೇ ಎನ್ನುತ್ತಾ ನನ್ನ ಹುಟ್ಟುಹಬ್ಬಕ್ಕೆ ಸ್ವಾಗತ ಕೋರುತ್ತಿರುವುದಕ್ಕೆ ನಾನು ಚಿರಋಣಿ ಎಂದರು. 55ನೇ ವರ್ಷದ ಹುಟ್ಟುಹಬ್ಬ, ಎಲ್ಲ ನಮ್ಮ ಕಾರ್ಯಕರ್ತರು ಅಭಿಮಾನಿಗಳು ಸೇರಿ ವಿಜೃಂಭಣೆಯಿಂದ ಅವರ ಆಚರಣೆ ಮಾಡ್ತಾ ಇದ್ದಾರೆ. ವಿಷಯ ಇವತ್ತು ನಾನು ನರಸಿಂಹಸ್ವಾಮಿ ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಈಗ ಕಲ್ಯಾಣ ಮುಖಾಂತರ ಮಾಗಡಿ ರಂಗನಾಥ ಸ್ವಾಮಿ ಮತ್ತು ಗಣಪತಿಗೆ ಪೂಜೆ ಮಾಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ವರ್ಷ ಆ ದಯಮಾನಂತ ರಂಗನಾಥ ಸ್ವಾಮಿ ಸಕಾಲಕ್ಕೆ ಮಳೆ ಬೆಳೆ ಕೊಟ್ಟು ಎಲ್ಲರೂ ಕೂಡ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತು. ಸರ್, ಅಭಿಮಾನಿಗಳು ಸಾವಿರಾರು ಜನ ಸೇರಿದ್ದಾರೆ, ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾ ಇತ್ತು, ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ನೋಡ್ರಿ, ಎಲ್ಲೋ ಒಂದು ಕಡೆ ಯಾವುದೋ ವಿಚಾರವಾಗಿ ಸ್ವಲ್ಪ ಎಡವಟ್ಟಾಯ್ತು ಅಷ್ಟೇ. ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಅದೇ ಮಟ್ಟದಲ್ಲಿದ್ದಾರೆ. ಇವತ್ತು ಎಲ್ಲ ಸೊಸೈಟಿ ಚುನಾವಣೆಗಳನ್ನು ಕೂಡ ಹೆಚ್ಚು ಎಲ್ಲ ನಮ್ಮ ಪಕ್ಷ 90% ನಮ್ಮ ಪಕ್ಷದವರೇ ವಿಜಯಶಾಲಿ ಆಗಿದ್ದಾರೆ. ಬಹುಶಃ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಭಾಳ ಹುಮ್ಮಸ್ಸಿನಲ್ಲಿದ್ದಾರೆ. ಯುವಕರು ಹಿರಿಯರೆಲ್ಲರೂ ಕೂಡ ಹುಮ್ಮಸ್ಸಿನಲ್ಲಿದ್ದಾರೆ. ಇವತ್ತು ನನ್ನ ಸೋಲನ್ನು ಏನು ನೋಡಿದ್ರು ಆ ಒಂದು ಕೈ ನೆನಪನ್ನು ಮರೆಯೋದಕ್ಕೋಸ್ಕರ ಎಲ್ಲರೂ ಕೂಡ ಬಹಳ ಜವಾಬ್ದಾರಿಯುತವಾಗಿ ಚುನಾವಣೆ ಎದುರಿಸಲಿಕ್ಕೆ ತಯಾರಿದ್ದಾರೆ. ಮುಂದಿನ ಗ್ರಾಮ ಪಂಚಾಯತಿ ಎಲೆಕ್ಷನ್ನಲ್ಲಿ ನಿಮ್ಮ ಬೆಂಬಲಿಗರೇ ಜಯಶಾಲಿ ಆಗ್ತಾರೆ ಅಂತೀರಾ? ಖಂಡಿತ, ಈಗೆಲ್ಲ ಸೊಸೈಟಿನಲ್ಲಿ ನಮ್ಮ ಬೆಂಬಲಿಗರೇ ಜಯಶಾಲಿ ಆಗಿರತಕ್ಕಂಥದ್ದು, ಹಾಗೆ ಗ್ರಾಮ ಪಂಚಾಯತಿನಲ್ಲೂ ಕೂಡ ನಮ್ಮ ಬೆಂಬಲಿಗರೇ ಜಯಶಾಲಿ ಆಗ್ತಾರೆ. ನಂತರ ಮಾತನಾಡಿದ ಮಾಜಿ ಪುರಸಭಾಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಪುರುಷೋತ್ತಮ, ಎಂದೆಂದಿಗೂ ನಮ್ಮ ಮಾಗಡಿ ಕ್ಷೇತ್ರಕ್ಕೆ ನಮ್ಮ ನಾಯಕ ಬಾಲಕೃಷ್ಣರವರೇ. ನಾವೆಲ್ಲರೂ ಸಹ ಅವರ ಜೊತೆಗಿದ್ದು ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಕಾರ್ಯ ಮಾಡುವ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲರೂ ಒಟ್ಟಾಗಿ ಕೈಜೋಡಿಸುತ್ತೇವೆ ಎಂದರು. ಈ ವೇಳೆಯಲ್ಲಿ ದಿಶಾ ಕಮಿಟಿ ಸದಸ್ಯ ಚಂದ್ರೇಗೌಡ, ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಮಣಿಗನಹಳ್ಳಿಯ ಸುರೇಶ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಧನಂಜಯ ನಾಯಕ್ ಸೇರಿದಂತೆ ಹಲವಾರು ಮುಖಂಡರುಗಳು ಅಭಿಮಾನಿಗಳು ಬಾಲಕೃಷ್ಣರವರಿಗೆ ಹೂಮಾಲೆ ಹಾಕಿ ತಮ್ಮ ನೆಚ್ಚಿನ ನಾಯಕರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಈ ವೇಳೆಯಲ್ಲಿ ಸೇರಿದಂತೆ ಜೆಪಿ ಚಂದ್ರೇಗೌಡ, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಧನಂಜಯ್, ಮಂಜುನಾಥ್, ಪುರುಷೋತ್ತಮ್ ಸೇರಿದಂತೆ ಸಾವಿರಾರು ಅಭಿಮಾನಿಗಳು ಇದ್ದರು. ತಗೀಕುಪ್ಪೆ ಶ್ರೀಧರ್, ಎ ಡಿಜಿಟಲ್ ನ್ಯೂಸ್, ಮಾಗಡಿ. 1.36 ಕೋಟಿ ರು ಅವ್ಯವಹಾರ ಆಗಿದ್ದು ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕೆಂದು ಜಿಲ್ಲಾ ಪಂಚಾಯತ್ನಲ್ಲಿ ಸದಸ್ಯರುಗಳು ಒಕ್ಕೋರಲಿನಿಂದ ಆಗ್ರಹಿಸಿದರು. ಆಸ್ಪತ್ರೆಗಳಿಗೆ ಸಿಸಿ ಕ್ಯಾಮೆರಾ ಅಳವಡಿಸಲು ಖರೀದಿಸಲಾದ ಉಪಕರಣಗಳಲ್ಲಿ 1.36 ಕೋಟಿ ರೂಪಾಯಿ ಅವ್ಯವಹಾರ ಆಗಿದ್ದು ಈ ಬಗ್ಗೆ ಲೋಕಾಯುಕ್ತಕ್ಕೆ ನೀಡದೆ ನಿರ್ಲಕ್ಷ್ಯ ಮಾಡಿದ ಅಧ್ಯಕ್ಷರು ಮತ್ತು ಸಿಇಒ ವಿರುದ್ಧ ಸದಸ್ಯರು ತೀವ್ರ ವಾಗ್ದಾಳಿ ನಡೆಸಿದರು. ತುಮಕೂರು ಜಿಲ್ಲಾ ಪಂಚಾಯತ್ನಲ್ಲಿ ಅಧ್ಯಕ್ಷೆ ಲತಾ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ವಿಶೇಷ ಸರ್ವ ಸದಸ್ಯರ ಸಭೆಯಲ್ಲಿ ಸದಸ್ಯರುಗಳು ಪ್ರಸ್ತಾಪಿಸಿ 1.36 ಕೋಟಿ ಅವ್ಯವಹಾರ ಆಗಿದ್ದು ಈ ಬಗ್ಗೆ ತನಿಖೆ ನಡೆಸದೆ ನಿರ್ಲಕ್ಷ್ಯ ಮಾಡಿದ್ದು ಸದಸ್ಯರುಗಳ ಆಕ್ರೋಶಕ್ಕೆ ಕಾರಣವಾಯಿತು. ಸರ್ಕಾರ ವತಿಯಿಂದ 4G ಎಕ್ಸೆಂಪ್ಷನ್
ಬರೆದಿರುವ ಒಂದು ಸಂಸ್ಥೆ ಇದೆ. ಇದರಲ್ಲಿ ಏನೇನು ದುರಸ್ತಿ ಆಗಬೇಕು ಒಂದು ಲಿಸ್ಟ್ ಕೊಟ್ಟರೆ ನಾವು ಅವರ ಕಡೆಯಿಂದನೇ ಅದನ್ನು ದುರಸ್ತಿ ಮಾಡಕ್ಕೆ. ಯಾವ ವಿಚಾರಕ್ಕೆ ಸಿಇಒರವರೇ ನೇರ ಹೊಣೆಗಾರರು ಎಂದು ಸದಸ್ಯ ಸಿದ್ದರಾಮಣ್ಣ ನೇರವಾಗಿ ಆರೋಪಿಸಿದರು. 1,36,00,000 ರೂಪಾಯಿ ಅವ್ಯವಹಾರ ಆಗಿದ್ದು ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕೆಂದು ಜಿಲ್ಲಾ ಪಂಚಾಯತ್ನಲ್ಲಿ ಸದಸ್ಯರುಗಳು ವಕೀಲರಿಂದ ಆಗ್ರಹಿಸಿದರು. ಡಾಬಾಸ್ಪೇಟೆಯಲ್ಲಿ ಸ್ನೇಹಪ್ರಿಯ ಕಲಾ ಬಳಗದ ಯುವಕರೆಲ್ಲರೂ ಒಗ್ಗೂಡಿ ವಿಶೇಷವಾಗಿ ಕುರುಕ್ಷೇತ್ರ ಪೌರಾಣಿಕ ನಾಟಕವನ್ನ ಪ್ರದರ್ಶಿಸಿದರು. ದಾಬಸ್ಪೇಟೆಯ ಉದ್ದಾನೇಶ್ವರ ವೃತ್ತದಲ್ಲಿ ಸ್ನೇಹಪ್ರಿಯ ಕಲಾ ಬಳಗದ ಯುವಕರೆಲ್ಲರೂ ಒಗ್ಗೂಡಿ ವಿಶೇಷವಾಗಿ ಹಗಲು ಹಾಗೂ ರಾತ್ರಿ ವೇಳೆಯಲ್ಲಿ ಕುರುಕ್ಷೇತ್ರ ಪೌರಾಣಿಕ ನಾಟಕವನ್ನು ಅಭಿನಯಿಸಿದರು. ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆಯ ಉದ್ದಾನೇಶ್ವರ ವೃತ್ತದಲ್ಲಿ ಸ್ನೇಹಪ್ರಿಯ ಕಲಾ ಬಳಗದ ಯುವಕರೆಲ್ಲರೂ ಒಟ್ಟಾಗಿ ವಿಶೇಷವಾಗಿ ಹಗಲು ಮತ್ತು ರಾತ್ರಿ ವೇಳೆಯಲ್ಲಿ ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ಕುರುಕ್ಷೇತ್ರ ನಾಟಕವನ್ನು ಅಭಿನಯಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾದರು. ನಾಟಕ ಪ್ರದರ್ಶಿಸಿದ ಕಲಾವಿದರುಗಳಿಗೆ ಸಾರ್ವಜನಿಕರು ಹಾಗೂ ಕುಟುಂಬ ವರ್ಗ ಹಾರ ತುರೈಗಳನ್ನು ನೀಡಿ ಕಲಾವಿದರಿಗೆ ಪ್ರೋತ್ಸಾಹ ನೀಡಿದರು. ಹಾಗೂ ಕ್ಷೇತ್ರದ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ನಾಟಕದಲ್ಲಿ ಭಾಗವಹಿಸಿ ಸನ್ಮಾನ ಸ್ವೀಕರಿಸಿ ವೇದಿಕೆಯಲ್ಲಿ ನಾಟಕದ ಹಾಡನ್ನು ಹಾಡುವ ಮೂಲಕ ಕಲಾವಿದರನ್ನು ಹುರಿದುಂಬಿಸಿದರು. ನಾಟಕದ ಆಯೋಜಕ ಗೋಪಿನಾಥ್ ಮಾತನಾಡಿ, ಇಂದಿನ ಆಧುನಿಕ ಯುಗದಲ್ಲಿ ಸಾಮಾಜಿಕ ಜಾಲತಾಣಗಳ ಒತ್ತಡಕ್ಕೆ ಒಳಗಾಗಿರುವ ಯುವಕರನ್ನು ಪೌರಾಣಿಕದ ಕಡೆಗೆ ಮುಖ ಮಾಡಲು ನಮ್ಮ ಸ್ನೇಹಪ್ರಿಯ ಕಲಾ ಬಳಗದ ಯುವಕರೆಲ್ಲರೂ ಒಗ್ಗೂಡಿ ಇಂದು ಹಗಲು ಹಾಗೂ ಇರುಳು ಎರಡೂ ಸಮಯಕ್ಕೆ ಹೊಂದುವಂತಹ ವಿಶೇಷವಾಗಿ ಪೌರಾಣಿಕ ನಾಟಕದ ಬಣ್ಣ ಹಚ್ಚಿ ವೇದಿಕೆಯಲ್ಲಿ ಅಭಿನಯಿಸಲು ಮುಂದಾಗಿರುವುದು ನಮಗೆಲ್ಲ ಸಂತೋಷದ ವಿಷಯ ಎಂದರು. ಹಿಂದಿನ ಕಾಲ ಆಗಿತ್ತು, ಅದೇ ಹಿಂದಿನ ಕಾಲ ನಾವು ಪುನರಾವರ್ತನವಾಗಿ ನಾವು ಮತ್ತೆ ಬರ್ತಾ ಇದ್ದೇವೆ. ಯಾಕಂತಂದ್ರೆ ಇವತ್ತು ನಮಗೆಲ್ಲ ಗೊತ್ತಿರ್ತದೆ, ನಾವು ಇವತ್ತು ಸಗಣಿ ಹಾಕಿ ಏನು ರಾಗಿ ಬೆಳೀತಾ ಇಲ್ಲ, ಬೇರೆ ಗೊಬ್ಬರ ಹಾಕಿ ರಾಗಿ ಬೆಳೀತಾ ಇರೋದು. ಅದರಿಂದ 25 ವರ್ಷಗಳ ಹಿಂದೆ ಒಬ್ಬ ವಿಜ್ಞಾನಿ ಒಬ್ರು ಹೇಳಿದ್ರು, ನೋಡಿ ಇನ್ನು 25 ವರ್ಷಗಳ ನಂತರ ಏನು ಭಾರತ ದೇಶದಲ್ಲಿ ಏನು ಇವತ್ತು ತಾವೆಲ್ಲರೂ ಕೂಡ ಏನು ರಸಗೊಬ್ಬರವನ್ನು ಹಾಕಿ ಏನು ಬೆಳೆಯನ್ನು ಬೆಳೀತಿದ್ರ, ಅದರ ಕಷ್ಟ ಇನ್ನು 25 ವರ್ಷಗಳ ನಂತರ ಗೊತ್ತಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇವತ್ತು ನೋಡಿರ್ಬೋದು ಡಾಕ್ಟರ್ಸ್ ಕಂಡಿಡಿಯೋಕೆ ಆಗಲ್ಲ ಕಾಯಿಲೆಗಳನ್ನ, ಆ ರೀತಿ ಕಾಯಿಲೆಗಳು ಇವತ್ತು ನಮಗೆ ಬರ್ತಾ ಇದ್ದಾವೆ. ದಯವಿಟ್ಟು ನಾಟಿ ಹೆಸರು ಕಟ್ಟಿ ಮತ್ತು ನಾಟಿಯಾಗಿ ಎಲ್ಲ ಮೊದಲಿನ ರೀತಿ ಯಾವ ರೀತಿ ನಾವು ರಾಗಿ ಬೆಳೆದಿದ್ದೀವಿ ಅದೇ ರೀತಿ ರಾಗಿಯನ್ನು ಬೆಳೆತಕ್ಕಂಥ ಕೆಲಸ, ನೆಲ್ಲನ್ನು ಬೆಳೆತಕ್ಕಂಥ ತರಕಾರಿಗಳನ್ನು ತಾವೇ ಬೆಳೆದುಕೊಂಡು ತಿಂತಕ್ಕಂಥ ಕೆಲಸವನ್ನು ಮಾಡಿ ಯಾವುದೇ ಕಾಯಿಲೆಗಳು ನಾವು ಯಾವುದು ಬರೋದಿಲ್ಲ. ದಯವಿಟ್ಟು ಇದನ್ನು ಮುಂದುವರೆಸಿ ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿ.
ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಮಾತನಾಡಿ, ಇಂದಿನ ಯುಗದಲ್ಲಿ ಪೌರಾಣಿಕ ನಾಟಕಗಳಿಂದ ನಮ್ಮ ಯುವ ಜನತೆ ತಿದ್ದುಕೊಳ್ಳುವುದು ಬಹಳಷ್ಟಿದೆ. ಎಲ್ಲರೂ ಸಹ ಹಿಂದೆ ನಡೆಯುತ್ತಿದ್ದ ಸಂಪ್ರದಾಯಗಳತ್ತ ಮುಖ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ಸೋಂಪುರ ಜೆಡಿಎಸ್ ಅಧ್ಯಕ್ಷ ಮೋಹನ್ ಕುಮಾರ್, ಜಗಜ್ಯೋತಿ ಬಸವೇಶ್ವರ್, ಭಾರತೀಪುರ ಶ್ರೀನಿವಾಸ ಸೇರಿದಂತೆ ಗ್ರಾಮದ ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದರು. ತಗೇಕುಪ್ಪೆ ಶ್ರೀಧರ್, ಎಡಿಜಿಟಲ್ ನ್ಯೂಸ್, ದಾಬಸ್ಪೇಟೆ. ತಿಪಟೂರನ್ನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡುವಂತೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಮಾಜಿ ಶಾಸಕ ಕೆ ಷಡಕ್ಷರಿ ಒತ್ತಾಯಿಸಿದ್ದಾರೆ. ತಿಪಟೂರನ್ನು ಜಿಲ್ಲಾ ಕೇಂದ್ರವಾಗಿ ಘೋಷಿಸಬೇಕು. ತಿಪಟೂರು ಭೌಗೋಳಿಕವಾಗಿಯೂ ಆಯಕಟ್ಟಿನ ಸ್ಥಳವಾಗಿದ್ದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದುವರೆದಿದೆ. ಜಿಲ್ಲಾ ಕೇಂದ್ರಕ್ಕೆ ಅಗತ್ಯ ಮೂಲ ಸೌಕರ್ಯಗಳನ್ನು ಹೊಂದಿದೆ. ಆದ್ದರಿಂದ ಕೂಡಲೇ ಜಿಲ್ಲಾ ಕೇಂದ್ರವನ್ನು ಮಾಡುವಂತೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರನ್ನು ಮಾಜಿ ಶಾಸಕ ಕೆ ಷಡಾಕ್ಷರಿ ಒತ್ತಾಯಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಿಪಟೂರು ನಗರವು ಜಿಲ್ಲಾ ಕೇಂದ್ರವಾಗಲು ಸುಸಜ್ಜಿತ ಮೂಲಸೌಕರ್ಯಗಳನ್ನು ಹೊಂದಿದ್ದು, ಜಿಲ್ಲಾ ಕೇಂದ್ರವನ್ನಾಗಿಸಲು ಅನೇಕ ಅಭಿವೃದ್ಧಿ ಕಾರ್ಯಗಳು ಆಗುತ್ತಿವೆ. ದಾವಣಗೆರೆಯನ್ನು ಬಿಟ್ಟರೆ ತಿಪಟೂರಿನಿಂದಲೇ ಅತಿ ಹೆಚ್ಚು ರೆವಿನ್ಯೂ ಟ್ಯಾಕ್ಸ್ ಸಂದಾಯವಾಗುತ್ತಿದೆ. ತಿಪಟೂರು ಜಿಲ್ಲಾ ಕೇಂದ್ರವಾಗುವುದರಿಂದ ಸರ್ಕಾರಕ್ಕೆ ಯಾವುದೇ ರೀತಿಯ ಒತ್ತಡ ಆಗುವುದಿಲ್ಲ. ಈಗಾಗಲೇ ಮಿನಿ ವಿಧಾನಸೌಧ, ನಗರಸಭೆ ಕಟ್ಟಡ, ಆರ್ಟಿಒ ಕಚೇರಿ ಜೊತೆಗೆ ಜಿಲ್ಲೆ ಆಗಲು ಅವಶ್ಯಕವಿರುವಂತಹ ಕಾರ್ಯಗಳನ್ನು ಈಗಾಗಲೇ ಮಾಡಿದ್ದು, ಇನ್ನೂ ಕೆಲವು ಕಾಮಗಾರಿಗಳನ್ನು ಮಾಡುವ ಅಗತ್ಯವಿದೆ. ಆದ್ದರಿಂದ ತಿಪಟೂರನ್ನು ಜಿಲ್ಲಾ ಕೇಂದ್ರ ಮಾಡಬೇಕು. ಆಡಳಿತಾತ್ಮಕ ದೃಷ್ಟಿಯಿಂದ ಹಾಗೂ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಈ ಬಾರಿ ಬಜೆಟ್ನಲ್ಲಿ ಜಿಲ್ಲಾ ಕೇಂದ್ರವಾಗಬೇಕು ಎಂದು ಒತ್ತಾಯಿಸಿದ ಅವರು, ಎತ್ತಿನಹೊಳೆ ಕಾಮಗಾರಿ ಯೋಜನೆ ರೈತರಿಗೆ ನೀಡುವಂತಹ ಪರಿಹಾರದ ದನದಲ್ಲಿ ವ್ಯತ್ಯಯವಾಗಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಇದರ ಬಗ್ಗೆ ಗಮನ ಹರಿಸಿ ರೈತರಿಗೆ ಸೂಕ್ತ ಪರಿಹಾರ ಹಣ ದೊರಕುವಂತಾಗಲಿ. ಜೊತೆಗೆ ನೀರಿನ ಹಂಚಿಕೆಯನ್ನು ಸರಿಯಾದ ರೀತಿಯಲ್ಲಿ ಜಿಲ್ಲಾ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರುವ ಕೆರೆಗಳಿಗೆ ನೀರನ್ನು ಬಿಡುವ ಅಗತ್ಯವಿದೆ ಎಂದರು. ದಾವಣಗೆರೆ ಬಿಟ್ಟರೆ ಹೆಚ್ಚು ಆದಾಯ ಕೊಡ್ತಕ್ಕಂಥ ತಾಲೂಕು ತಿಪಟೂರು ರೆವಿನ್ಯೂ ಇದರಲ್ಲಿ. ಮತ್ತು ಈ ಸಬ್ ಡಿವಿಷನ್ನು ಬಹಳ ಮುಖ್ಯವಾದಂಥದ್ದು ತಿಪಟೂರು ಉಪವಿಭಾಗ. ಈ ಸಬ್ ಡಿವಿಷನ್ನಲ್ಲಿ ಎಲ್ಲ ಕಮರ್ಷಿಯಲ್ ಅಂದರೆ ಆರ್ಥಿಕವಾಗಿ ಬೆಳೆ ಬೆಳೀತಕ್ಕಂಥ ಭಾಗ ಇದೆ. ತೆಂಗು ಹೆಚ್ಚು ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ನೀರಿನ ನೀರಾವರಿ ಒಂದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಮತ್ತು ಜಿಲ್ಲೆ ಮಾಡೋದ್ರಿಂದ ನಮಗೆ ಎಲ್ಲ ರೀತಿ ಹೆಚ್ಚಿನ ಸಹಕಾರ ಸಿಗ್ತದೆ, ಹಣಕಾಸಿನ ವ್ಯವಸ್ಥೆ ಆಗ್ತದೆ ಅಂತ ಒತ್ತಾಯ ಮಾಡಿದೆ. ಅವಾಗ ಅವ್ರು ಹೇಳಿದ್ರು, ಇನ್ನೇನೀಗ ಮಾಡೋಣ, ಸ್ವಲ್ಪ ಎಲ್ಲ ಬೇರೆಯವ್ರಿಗೆ ಕೇಳ್ತಾ ಇದ್ದಾರೆ, ಬೆಳಗಾವಿಯವ್ರು ಕೇಳ್ತಿದ್ದಾರೆ, ಬಳ್ಳಾರಿಯವ್ರು ಕೇಳ್ತಿದ್ದಾರೆ, ಅದನ್ನು ಚರ್ಚೆ ಮಾಡಿಬಿಟ್ಟು ಮಾಡೋಣ ಅಂದ್ರೆ ಅಷ್ಟು ಚುನಾವಣೆ ಬಂತು ಆಗಲಿಲ್ಲ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಜಿಎಸ್ ಶಿವಸ್ವಾಮಿ, ಮಾಜಿ ಅಧ್ಯಕ್ಷ ಎನ್ಎಂ ಸುರೇಶ್, ಸದಸ್ಯ ಎಂಡಿ ರವಿಕುಮಾರ್, ಎಪಿಎಂಸಿ ಅಧ್ಯಕ್ಷ ಲಿಂಗರಾಜು ಉಪಸ್ಥಿತರಿದ್ದರು. ಕೋಲಾರದ ಜ್ಞಾನಬೋಧ ವಿದ್ಯಾಸಂಸ್ಥೆಯ 32ನೇ ವಾರ್ಷಿಕೋತ್ಸವ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಲಾಯಿತು. ಇಂದಿನ ಆಧುನಿಕ ಯುಗದಲ್ಲಿ ಪೋಷಕರು ತಮ್ಮ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ. ಅವರಿಗೆ ಉತ್ತಮವಾದ ಶಿಕ್ಷಣ ಸಂಸ್ಕಾರ ಕಲಿಸುವ ಮೂಲಕ, ಅವರನ್ನು ದೇಶದ ಉತ್ತಮ ಪ್ರಜೆಗಳನ್ನಾಗಿ ಮಾಡುವ ಮೂಲಕ ಅವರನ್ನೇ ಆಸ್ತಿಯನ್ನಾಗಿ ಮಾಡಿ ಎಂದು ಬಂಗಾರಪೇಟೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಕರೆ ನೀಡಿದರು. ನಗರದ ಹೊರವಲಯದಲ್ಲಿರುವ ಜ್ಞಾನಬೋಧ ವಿದ್ಯಾಸಂಸ್ಥೆಯ 32ನೇ ವಾರ್ಷಿಕೋತ್ಸವದ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡುತ್ತಾ, ಕೋಟಿಗಟ್ಟಲೆ ಆಸ್ತಿ ಸಂಪಾದನೆ ಮಾಡಿದರೂ ಸಹ ಕೊನೆಗೆ ಶಾಶ್ವತವಾಗಿ ಉಳಿಯುವುದು ವಿದ್ಯೆಯೊಂದೇ. ವಿದ್ಯೆಯನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ. ಆದುದರಿಂದ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ವಿಶೇಷವಾದ ನಿಗಾ ವಹಿಸುವುದರ ಜೊತೆಗೆ ಅವರ ಅಭಿವೃದ್ಧಿಯ ಕಡೆಗೂ ಒತ್ತು ನೀಡಬೇಕು. ಮೊಬೈಲ್ ಸಂಸ್ಕೃತಿಯಿಂದ ಮಕ್ಕಳನ್ನು ದೂರವಿಡುವ ಮೂಲಕ ಅವರ ಮನಸ್ಸನ್ನು ಓದು ಕ್ರೀಡೆಗಳತ್ತ ವಾಲುವಂತೆ ಮಾಡುವ ಜವಾಬ್ದಾರಿ ಪೋಷಕರದ್ದಾಗಿದೆ. ಶಿಕ್ಷಕರು ತಮ್ಮ ಶಾಲಾ ಅವಧಿಯಲ್ಲಿ ಮಕ್ಕಳೊಂದಿಗೆ ಅನ್ಯೋನ್ಯವಾಗಿ ಬೆರೆಯುವ ಮೂಲಕ ಅವರಿಗೆ ಉತ್ತಮ ವಾತಾವರಣ ಕಲ್ಪಿಸಿ ಪಾಠ ಪ್ರವಚನಗಳ ಕಡೆ ಅತಿ ಹೆಚ್ಚು ಗಮನ ನೀಡುವಂತೆ ಮಾಡುವ ಮೂಲಕ ಉತ್ತಮ ಪ್ರಜೆಗಳನ್ನು ತಯಾರು ಮಾಡಿ ದೇಶಕ್ಕೆ ನೀಡುವ ಜವಾಬ್ದಾರಿಯನ್ನು ಶಿಕ್ಷಕರು ಹೊರಬೇಕಿದೆ ಎಂದರು. ಇಂದು ಸರ್ಕಾರಿ ಶಾಲೆಗಳಿಗೆ ಸಮನಾಗಿ ಗುಣಾತ್ಮಕ ಶಿಕ್ಷಣ ನೀಡುವಲ್ಲಿ ಖಾಸಗಿ ಶಾಲೆಗಳು ಸಹ ಪೈಪೋಟಿ ನೀಡುತ್ತಿದ್ದು, ಅದರಲ್ಲೂ ಗ್ರಾಮಾಂತರ ಪ್ರದೇಶದಲ್ಲಿ ಕಳೆದ 32 ವರ್ಷಗಳ ಹಿಂದೆ ಶಾಲೆಯನ್ನು ಪ್ರಾರಂಭಿಸಿ ಅಂದಿನಿಂದ ಇಂದಿನವರೆಗೂ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ನಿರಂತರವಾಗಿ ಶ್ರಮ ವಹಿಸುತ್ತಿರುವ ಶಾಲೆಯ ಕಾರ್ಯದರ್ಶಿಗಳಾದ ಎ ಸದಾನಂದರ ಹಾಗೂ ಅವರ ಶ್ರೀಮತಿ ಶೀಲಾರವರ ಶ್ರಮ ಅಪಾರವಾದುದು. ಇವರ ಸೇವೆ ನಿರಂತರವಾಗಿರಲಿ. ಇನ್ನಷ್ಟು ಮಗದಷ್ಟು ವಿದ್ಯಾರ್ಥಿಗಳು ಇಲ್ಲಿ ಕಲಿತು ಉನ್ನತ ಮಟ್ಟಕ್ಕೇರಲಿ ಎಂದು ಆಶಿಸಿದರು. ಪ್ರತಿಯೊಬ್ಬ ಮನುಷ್ಯ ಕೂಡ
ಗುರುವಿಲ್ಲದೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಮಾಜದಲ್ಲಿ ಯಾರೇ ಆಗ್ಲಿ ವಿದ್ಯೆ ಕಲ್ತಿದ್ದಾರೆ ಅಂದ್ರೆ ಅದು ಗುರುವಿದ್ದರೆ ಮಾತ್ರ. ಒಂದ್ ಮಾತು ಹೇಳ್ತಾರೆ ಪೋಷಕರೇ, ಇವತ್ತು ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ನಿಮ್ಮ ಮಕ್ಕಳನ್ನ ಆಸ್ತಿ ಮಾಡಿ. ಅಂದ್ರೆ ನಿಮ್ಮ ಮಕ್ಕಳನ್ನ ಇವತ್ತು 10 ಕೋಟಿ ಆಸ್ತಿ ಮಾಡಿ ವಿದ್ಯೆ ಕಲ್ಸಿಲ್ಲ ಅಂದ್ರೆ 10 ಕೋಟಿಯನ್ನ ಒಂದು ಕ್ಷಣದಲ್ಲಿ ಕಳೀತಾರೆ. ಅದೇ ಮಕ್ಕಳಿಗೆ ನೀವು ಒಳ್ಳೆ ವಿದ್ಯಾಭ್ಯಾಸ ಸಂಸ್ಕೃತಿ ಕಲ್ಸಿಕೊಟ್ರೆ ಜೀವನದಲ್ಲಿ ಅದೇ ಒಂದು 10 ಕೋಟಿ ಬೆಲೆ ಮಾಡ್ತಕ್ಕಂತ. ಕಾರ್ಯಕ್ರಮದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ರಮೇಶ್ ಬಾಬು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಾರೆಡ್ಡಿ, ಜ್ಞಾನಬೋಧ ಶಾಲೆಯ ಎ ಸದಾನಂದ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ಕಳೆದೆರಡು ದಿನಗಳ ಹಿಂದೆ ಯುದ್ಧದಲ್ಲಿ ಮೃತನಾದ ಬಂಗಾರಪೇಟೆ ತಾಲೂಕಿನ ಕಣಿಂಬೆಲೆ ಗ್ರಾಮದ ಪ್ರಶಾಂತ್ರಿಗೆ ಇಡೀ ವೇದಿಕೆಯು ಮೌನ ಸಮರ್ಪಣೆಯನ್ನು ಮಾಡುವ ಮೂಲಕ ಅಂತಿಮ ನಮನ ಸಲ್ಲಿಸಿದರು. ಮಾಗಡಿಯ ಜೆಡಿಎಸ್ ಭವನದಲ್ಲಿ ಜೆಡಿಎಸ್ ಪಕ್ಷದಿಂದ ಆಯ್ಕೆಯಾದ ರಾಜ್ಯ ಯುವ ಘಟಕ ಪ್ರಧಾನ ಕಾರ್ಯದರ್ಶಿ ಮರೂರು ಸಾಗರ್ಗೌಡ ಹಾಗೂ ತಾಲೂಕು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ವಿಜಯ್ ಕುಮಾರ್ ಅವರನ್ನು ಜೆಡಿಎಸ್ ಮುಖಂಡರುಗಳು ಅಭಿನಂದಿಸಿದರು. ಮಾಗಡಿಯ ಜೆಡಿಎಸ್ ಭವನದಲ್ಲಿ ಇತ್ತೀಚೆಗೆ ಜೆಡಿಎಸ್ ಪಕ್ಷದಿಂದ ಆಯ್ಕೆಯಾದ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಮರೂರು ಸಾಗರ್ಗೌಡ ಹಾಗೂ ತಾಲೂಕು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ವಿಜಯ್ ಕುಮಾರ್ರನ್ನು ಜೆಡಿಎಸ್ ಮುಖಂಡರುಗಳು ಅಭಿನಂದಿಸಿದರು. ಮಾಗಡಿಯ ಜೆಡಿಎಸ್ ಭವನದಲ್ಲಿ ಇತ್ತೀಚೆಗೆ ಜೆಡಿಎಸ್ ಪಕ್ಷದಿಂದ ಆಯ್ಕೆಯಾದ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಮಾಗಡಿ ತಾಲೂಕಿನ ಮರೂರು ಸಾಗರ್ಗೌಡ ಹಾಗೂ ಮಾಗಡಿ ತಾಲೂಕು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ಎಂಎಸ್ಐಎಲ್ ವಿಜಯ್ ಕುಮಾರ್ರನ್ನು ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪೂಜಾರಿ ಪಾಳ್ಯ ಕೃಷ್ಣಮೂರ್ತಿ ಮತ್ತು ಜೆಡಿಎಸ್ ತಾಲೂಕು ಅಧ್ಯಕ್ಷ ಪೊಲೀಸ್ ರಾಮಣ್ಣ ನೇತೃತ್ವದಲ್ಲಿ ಹಲವಾರು ಮುಖಂಡರುಗಳು ಅಭಿನಂದಿಸಿ ಸುದ್ದಿಗೋಷ್ಠಿ ನಡೆಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪೂಜಾರಿ ಪಾಳ್ಯ ಕೃಷ್ಣಮೂರ್ತಿ, ಮುಂಬರುವ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಪಕ್ಷದ ವರಿಷ್ಠರಾದಿಯಾಗಿ ಕ್ಷೇತ್ರದ ಶಾಸಕ ಎ ಮಂಜುನಾಥ್ ಮಾರ್ಗದರ್ಶನದಲ್ಲಿ ಇಂದು ನಮ್ಮ ತಾಲೂಕಿನವರೇ ಆದ ಮರೂರು ಸಾಗರ್ಗೌಡರನ್ನು ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಹಾಗೂ ವಿಜಯ್ ಕುಮಾರ್ರನ್ನು ತಾಲೂಕಿನ ಯುವ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರುವುದು ಸಂತಸದ ವಿಷಯ ಎಂದರು. ಅಧಿಕಾರವನ್ನು ಕೊಟ್ಟಿದ್ದಾರೆ ಯುವ ಮುಖಂಡರು. ಪಕ್ಷ ಸಂಘಟನೆ ಮಾಡೋ ದೃಷ್ಟಿಯಿಂದ ಗ್ರಾಮಾಂತರ ಬೂತ್ ವೈಸ್ ಮಾಡ್ತಿದ್ದರೆ ಸಹ ಯುವಕರನ್ನ ಸಂಘಟನೆ ಮಾಡಿ ನಮ್ಮ ಪಕ್ಷವನ್ನು ಇನ್ನೂ ಗ್ರಾಮ ಪಂಚಾಯತಿ ಚುನಾವಣೆ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ಬರ್ತಾ ಇರುವ ಸಂದರ್ಭದಲ್ಲಿ ನಮ್ಮ ಪಕ್ಷದ ಮುಖಂಡರುಗಳು ಅರಿತು ಈಗಾಗಲೇ ಮೊದಲೇ ಮಾಡಬೇಕಾಗಿತ್ತು. ಅದು ತಡವಾದರೂ ಒಳ್ಳೆಯ ಯುವ ಮುಖಂಡರನ್ನು ಆಯ್ಕೆ ಮಾಡಿದ್ದಾರೆ. ಯಾಕೆಂದರೆ ನಾವೆಲ್ಲ ಚುನಾವಣೆ ಸಮಯದಲ್ಲಿ ಹೇಳಿದ್ದು ಇದೆಲ್ಲ ಮಾಡಬೇಕಾಗಿತ್ತು ಅಂತೇಳಿ ತಡವಾದರೂ ಆಯ್ಕೆ ಮಾಡಿದ್ದಕ್ಕೆ ನಾನು ಶಾಸಕರಾದಂತಹ ಮಂಜಣ್ಣವ್ರಿಗೆ ಮತ್ತು ಕುಮಾರಸ್ವಾಮಿ ನಮ್ಮ ಮುಖಂಡ ನಮ್ಮ ನಾಯಕರಾದಂತಹ ಕುಮಾರಣ್ಣವ್ರಿಗೆ ನಮ್ಮ ಪಕ್ಷದ ತಾಲೂಕು ಪಕ್ಷದ ಅಧ್ಯಕ್ಷ ಆದಂತಹ ರಾಮಣ್ಣವ್ರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸಿ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿಯಿಂದ ಕೊಟ್ಟಿದ್ದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಂಘಟನೆಯನ್ನು ಮಾಡಿ ಪಕ್ಷವನ್ನು ಸಂಘಟನೆ ಮಾಡುವ ದೃಷ್ಟಿಯಿಂದ ಕೆಲಸ ಮಾಡಿಕೊಡೋದು. ನಂತರ ನೂತನವಾಗಿ ರಾಜ್ಯ ಯೂತ್ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ಮರೂರು ಸಾಗರ್ಗೌಡ ಮಾತನಾಡಿ, ನಮ್ಮ ಪಕ್ಷ ಸಂಘಟನೆಯನ್ನು ಮನಗಂಡು ನಮ್ಮ ಶಾಸಕರ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲರ ಮುಖಂಡರ ನೇತೃತ್ವದಲ್ಲಿ ವರಿಷ್ಠರಿಂದ ನನಗೆ ಇಂದು ಜೆಡಿಎಸ್ ರಾಜ್ಯ ಯೂತ್ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿರುವುದು ಸಂತಸದ ವಿಷಯ. ಮುಂದೆಯೂ ಸಹ ನನ್ನ ಮೇಲಿಟ್ಟಿರುವ ಮುಖಂಡರ ಹಾಗೂ ಮಾರ್ಗದರ್ಶಕರ ನೇತೃತ್ವದಲ್ಲಿ ಯಾವುದೇ ಚುಕ್ಕೆ ಬಾರದಂತೆ ರಾಜ್ಯದ ಎಲ್ಲಾ ಯುವ ಸ್ನೇಹಿತರನ್ನು ಒಂದುಗೂಡಿಸಿಕೊಂಡು ನನ್ನ ಸ್ಥಾನವನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತೇನೆ ಎಂದರು. ಬರುವಂಥ ಚುನಾವಣೆ ಆಗಲಿ, ಒಂದು ಹೋರಾಟದಲ್ಲಾಗಲಿ, ನನ್ನ ಶಕ್ತಿ ಏನು ಅಂತ ಇವತ್ತು ಗುರುತಿಸಿ ಕೊಟ್ಟಿರೋದನ್ನ ಅವತ್ತೆಲ್ಲ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡೋಕ್ಕೆ ಇಚ್ಛೆ ಪಡ್ತೀನಿ. ಏನು ಪತ್ರಕರ್ತರು ಇವತ್ತು ನನ್ನ ಸಾಮಾನ್ಯ ಕಾರ್ಯಕರ್ತರು ನನಗೆ ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ದರೋ, ಮುಂದೆ ನೀವು ಇದಕ್ಕಿಂತ ಹೆಚ್ಚು ಪ್ರೋತ್ಸಾಹ ಕೊಡಿ. ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತೀನಿ. ಈ ತಾಲೂಕಲ್ಲಿ, ಈ ರಾಜ್ಯದಲ್ಲಿ ಏನು ನನ್ನ ಶಕ್ತಿ ತೋರಿಸ್ಬೇಕೋ ಈ ತಾಲೂಕಿನ ನನ್ನ ಒಬ್ಬ ಕಾರ್ಯಕರ್ತನಾಗಿ ರಾಜ್ಯ ಯೋಜನೆಯಾಗಿ ಆಯ್ಕೆ ಮಾಡಿದರೆ ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ನನಗೆ ಬೇಕು. ರಾಜ್ಯದ ನಾನು ಗುರುತಿಸ್ಕೊಳ್ಬೇಕು ಅಂದರೆ ಸುಮ್ಮನೆ ನಾನು ಒಬ್ಬ ಆಗಲ್ಲ. ನಿಮ್ಮೆಲ್ಲರೂ ಸಹಕಾರ ಮಾಡಿಲ್ಲ, ಒಬ್ಬ ಹುಟ್ಟಿದವನೇ ಮಾಡಿದ ಬುಡ್ಗಾವಣೆ ಅಂತ ತೋರಿಸೋಕೆ ನಿಮ್ಗೆ ಸಹಕಾರ ಬೇಕು ಮಾಡಿ. ಇದಕ್ಕೆ ಮಾತುಕೊಟ್ಟಂತ ನಿಮ್ಗೆಲ್ರಿಗೂ ಒಂದೇ ಸಂಸ್ಥೆ. ಇನ್ನು ಈ ವೇಳೆಯಲ್ಲಿ ತಾಲೂಕಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷರಾದಿಯಾಗಿ ಪಟ್ಟಣದ ಪುರಸಭಾ ಸದಸ್ಯರುಗಳು ಹಾಗೂ ಜೆಡಿಎಸ್ ಮುಖಂಡರುಗಳು ನೂತನ ಯೂತ್ ಕಾರ್ಯದರ್ಶಿ ಹಾಗೂ ತಾಲೂಕು ಅಧ್ಯಕ್ಷರಿಗೆ ಹಾರ ತುರಾಯಿ ನೀಡಿ ಸಿಹಿ ತಿನಿಸುವ ಮೂಲಕ ಅಭಿನಂದಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಪೊಲೀಸ್ ರಾಮಣ್ಣ, ತಗ್ಗಿಕುಪ್ಪೆ ರವಿಕುಮಾರ್, ಜಯರಾಮು ಸೇರಿದಂತೆ ಹಲವಾರು ಜೆಡಿಎಸ್ ಮುಖಂಡರುಗಳು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ವೀಕ್ಷಿಸಿ ಈ ಡಿಜಿಟಲ್ ವಾರ್ತೆಗಳು.